ಡಾಕ್ಟರ್ ಶಂಕರ್ಲಿಂಗಂ ಜಿ ಎಸ್ ಅಂತ, ಪ್ರಾಥಮಿಕ ಆರೋಗ್ಯ ಕೇಂದ್ರ ತೋಟಿ ಹಿರಿಸಾವೆ ಹೋಬಳಿ ಚನ್ನರಾಯಪಟ್ಟಣ ತಾಲೂಕು. ಇಲ್ಲಿ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 18 ವರ್ಷ ಆಯಿತು ನಾನು ಶಿಫ್ಟ್ ಬಂದು. 18 ವರ್ಷದಿಂದ ಗ್ರಾಮೀಣದ ಸೇವೆಯಲ್ಲೇ ಕರ್ತವ್ಯ ನಿರತನಾಗಿದ್ದೇನೆ. ಇಲ್ಲಿ ಬರ್ತಕ್ಕಂಥ ಮಾಮೂಲಿ ಮಾತಾಡ ದಿನವೂ ಇಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ವ್ಯಾಪ್ತಿನಲ್ಲಿರೋದ್ರಿಂದ ಈ ಆಸ್ಪತ್ರೆ ಗ್ರಾಮೀಣ ರೋಗಿಗಳು ಪ್ರತಿದಿನವೂ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಪಡಿತಾ ಇದ್ದಾರೆ. ನಾವು ಕೂಡ ಸುಮಾರು 18 ವರ್ಷಗಳ ನಿರಂತರ ಈ ಕಾಯಕದಲ್ಲೇ ಇದ್ದೇವೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಇಲ್ಲಿ ತುಂಬ ಇಂಟೀರಿಯರ್ ಆದ್ದರಿಂದ, ಸ್ಥಳ ಭಾಳ ಇಂಟೀರಿಯರ್ ಆದ್ದರಿಂದ ಈ ಕರ್ತವ್ಯ ನಿರ್ವಹಿಸೋದು ಒಂದು ಕಡೆ ಖುಷಿ ಕೊಟ್ಟರೆ, ಇನ್ನೊಂದು ಕಡೆ ಸ್ವಲ್ಪ ಸೌಲಭ್ಯದ ಕೊರತೆಗಳಿಂದಾಗಿ ನಾವು ಏನು ಪ್ರಾಮಾಣಿಕವಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಸೇವೆ ಕೊಡ್ಬೋದು ಅದು ಸ್ವಲ್ಪ ಸಾಧ್ಯವಾಗದೇ ಇರೋದು ನಮ್ಮ ಮನಸ್ಸಿಗೂ ಕೂಡ ನೋವುಂಟು ಮಾಡಿದೆ. ಆದರೂ ಕೂಡ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ತ್ವರಿತವಾಗಿ ಮತ್ತು ಅವ್ರಿಗೆ ಬೇಕಾದಂಥ ಒಂದು ಚಿಕಿತ್ಸೆಯನ್ನು ನಮ್ಮ ವ್ಯಾಪ್ತಿನಲ್ಲಿ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನರು ಕೂಡ ಇಲ್ಲಿ ಬಹಳ ಸಹಕಾರ ನೀಡಿ ಬಂದು ಎಷ್ಟು ಸಾಧ್ಯನೋ ಅಷ್ಟು ಚಿಕಿತ್ಸೆಯನ್ನು ಇಲ್ಲಿ ಪಡ್ಕೊಂಡು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಬಿದ್ದರೆ ನಾವು ಇಲ್ಲಿಂದ ಹತ್ತಿರದಲ್ಲೇ 6 ಕಿಲೋಮೀಟ್ರು ಸಮುದಾಯ ಆರೋಗ್ಯ ಕೇಂದ್ರ ಹಿರಿಸಾವೆ ಇದೆ, ಅಲ್ಲಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ, ಕಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಇದಾಗದೆ ಹೋದರೆ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಅಂತೇಳಿ ಒಂದು 20-30 ನಿಮಿಷದ ಸಮಯ ಹಿಡಿಯುತ್ತೆ. ಅಲ್ಲಿ ಭಾಳ ಸುಸಜ್ಜಿತವಾದ ಮೆಡಿಕಲ್ ಕಾಲೇಜ್ ಆದ್ದರಿಂದ ಸ್ವಲ್ಪ ನಮಗೆ ಇಲ್ಲಿ ಚಿಕಿತ್ಸೆ ಅಕಸ್ಮಾತ್ ಇದಾದರೂ ಕೂಡ ಅವರನ್ನು ಅಲ್ಲಿಗೆ ವರ್ಗಾಯಿಸಲು ಭಾಳ ಅನುಕೂಲ ಇರೋದ್ರಿಂದ ಇಲ್ಲಿನ ಜನ ನಾನೊಂದು ಕಂಡು ಮಟ್ಟಿಗೆ ಸ್ವಲ್ಪ ಸಂತೃಪ್ತಿಯಿಂದನೇ ಇದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವೈದ್ಯಕೀಯ ಸೌಲಭ್ಯವನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ, ಅಂದರೆ ತುಂಬ ಇಂಟೀರಿಯರ್ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಅವಶ್ಯಕವಾಗಿ ಪಡ್ಕೊಂಡು ಸಮಾಧಾನದಿದ್ದಾರೆ. ನಾವು ಕೂಡ ಅವರ ಒಂದು ಸಾಂತ್ವನದಲ್ಲಿ ಕಾಯಕ ನಿರತವಾಗಿದ್ದೇವೆ. ನಮಗಿನ್ನೂ ಹೆಚ್ಚಿಗೆ ಸೌಲಭ್ಯಗಳು ಬರುತ್ತೆ, ಇಲ್ಲಿ ನಾವು ಇನ್ನೂ ಹೆಚ್ಚಿನ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಈಗ ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಬೇರೆ ಕಡೆ ಕಳಿಸ್ತೀವಿ ಅಂದ್ರಲ್ಲ, ಎಂಥ ಕಾಯಿಲೆ ಬರುತ್ತೆ ಎಲ್ಲಿ ಅದು? ಮೇಡಮ್, ಒಂದು ವೇಳೆ ಅಕಸ್ಮಾತ್ ಸಿವಿಯರ್ ಬ್ಲೀಡಿಂಗ್ ಇರುತ್ತೆ, ಅಥವಾ ತುಂಬ ಕಾಂಪ್ಲಿಕೇಟೆಡ್ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಈ ಕ್ಯಾನ್ಸರ್ ಪೇಷೆಂಟ್ಗಳು ಅಥವಾ ಪ್ಯಾರಾಲಿಟಿಕ್ ಪೇಷೆಂಟ್ಗಳು, ಈ ಥರದ್ದು ಹೆಚ್ಚಿನ ಚಿಕಿತ್ಸೆ ತಕ್ಷಣಕ್ಕೆ ಅವಶ್ಯಕತೆ ಇರುವಂಥವನ್ನು ಹೊರಗಡೆ ಕಳಿಸ್ತೀವಿ. ಹೊರತು ಪ್ರಾಥಮಿಕವಾಗಿ ನಮ್ಮ ವ್ಯಾಪ್ತಿನಲ್ಲಿ ಏನು ಮಾಡ್ಬೋದು ಭಾಳ ತತ್ಕ್ಷಣದಿಂದ ಅಟೆಂಡ್ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ತಾ ಇದ್ದಾರೆ. ಕಾಯಿಲೆಗಳು ಅಂತಂದು ಈಗ ಹೆಚ್ಚಿನ ಆಕ್ಸಿಡೆಂಟ್ ಅಕಸ್ಮಾತ್ ಅಪಘಾತಕ್ಕೀಡಾಗಿ ತುಂಬ ಕಾಂಪ್ಲಿಕೇಷನ್ ಇದ್ದರೆ ಅಂಥವನ್ನು ಪ್ರಾಥಮಿಕವಾಗಿ ಟ್ರೀಟ್ ಮಾಡಿ ಬೇರೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ತಾ ಇದ್ದಾರೆ. ಯಾವ್ಯಾವ ಕೇಸಸ್ ಬರುತ್ತೆ ಇಲ್ಲಿ? ಇಲ್ಲಿ ಆಲ್ಮೋಸ್ಟ್ ಭಾಳ ಜಾಸ್ತಿ ಅಂದರೆ ಇಲ್ಲಿ ಕೆಮ್ಮು, ಜ್ವರ, ಹೊಟ್ಟೆ ನೋವಿನ ಕೇಸ್ಗಳು, ಆಮೇಲೆ ಅನಿಮಿಯ ಕೇಸ್ಗಳು, ರಕ್ತಹೀನತೆ ಕೇಸ್ಗಳು, ಈ ಥರದ್ದೆಲ್ಲ ಭಾಳ ಜಾಸ್ತಿನೇ ಇಲ್ಲಿ. ಇದು ಸುತ್ತಮುತ್ತ ಭಾಳ ವ್ಯಾಪ್ತಿ ದೊಡ್ಡದಲ್ಲ ಇದು. ಇಲ್ಲಿ ಏನು ಅಂತಂದರೆ ಈ ನಮ್ಮ
ಟ್ರಾನ್ಸ್ಪೋರ್ಟೇಷನ್ ಸೌಲಭ್ಯ ಭಾಳ ಕಡಿಮೆ. ಒಂದೇ ಬಸ್ ಬರುತ್ತೆ, ಆ ಬಸ್ನಲ್ಲಿ ಬರುವಂಥವ್ರು ಮಾತ್ರ ಇಲ್ಲಿಗೆ ಬರ್ತಾರೆ, ಅಥವಾ ಟೂ ವೀಲರ್ಸು ಆ ಥರದ್ದು ಆಟೋ ಅದಕ್ಕೆ ಇದಾಗಿ ಬರಬೇಕು. ಇಲ್ಲಿ ಹತ್ರದಲ್ಲೇ 6 ಕಿಲೋಮೀಟ್ರ್ನಲ್ಲೇ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಇರೋದ್ರಿಂದ ಹೆಚ್ಚಿನ ಜನ ಸಾಮಾನ್ಯವಾಗಿ ನಮ್ಮ ಹಾಸ್ಪಿಟ್ಲ್ ವ್ಯಾಪ್ತಿ ಬರೋರು ಕೂಡ ಅಲ್ಲಿಗೆ ಹೋಗ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಇಲ್ಲಿ ಭಾಳ ಸ್ವಲ್ಪ ತುಂಬ ಸಿವಿಯರ್ ಕೇಸಸ್ಸು ತಕ್ಷಣಕ್ಕೆ ಬರಲ್ಲ, ಬಂದಂಥವನ್ನ ಅಕಸ್ಮಾತ್ ಮಿತಿಮೀರಿ ಬಂದಂಥವನ್ನ ಅಥವಾ ಅವಶ್ಯವಾಗಿ ಬಂದಂಥವನ್ನ ನಾವಿಲ್ಲಿ ಫಸ್ಟ್ ಏಡ್ ಥರ ಮಾಡಿ ಅಥವಾ ಪ್ರಾಥಮಿಕವಾಗಿ ಏನು ಟ್ರೀಟ್ಮೆಂಟ್ ಹಾಕಬೇಕು ಹಾಕಿ ಅಲ್ಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಸದ್ಯದ ಪರಿಸ್ಥಿತಿನಲ್ಲಿ ನಮ್ದೇನು ಬೇಕಾಗುವಲ್ಲ ಸ್ವಲ್ಪ ಅದು ನಮಗೆ 13 ಹಳ್ಳಿ ನಮ್ಮ ವ್ಯಾಪ್ತಿಗೆ ಬರುತ್ತೆ. 13 ಹಳ್ಳಿಯಲ್ಲಿ ನಮಗೆ ನಮ್ಮ ಹಾಸ್ಪಿಟ್ಲಿಗೆ ಬರುವಂಥ ಒಂದು 5-6 ಹಳ್ಳಿ ಬರಬಹುದು ಅಷ್ಟೇ. ಇನ್ನು ಮಿಕ್ಕವೆಲ್ಲ ಹೆಚ್ಚು ಕಮ್ಮಿ ಹೈವೇ ಪಕ್ಕದಲ್ಲೇ ಇಲ್ಲ, ರಿಸರ್ವೆ ಹತ್ರ ಆಗುತ್ತೆ ಮತ್ತು ಹೈವೇಗೆ ನುಗ್ಗೆಯಲ್ಲಿ ದೂರ ಆಗುತ್ತೆ ಸರ್, ಸ್ವಲ್ಪ ನುಗ್ಗೆಯಲ್ಲಿ ಒಂದು 10 ಕಿಲೋಮೀಟ್ರ್ ಮೇಲೆ ಆಗುತ್ತೆ, ಇದು ಒಂದು 5-6 ಕಿಲೋಮೀಟ್ರ್ ಅಷ್ಟೇ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಒಂದು 6-7 ಹಳ್ಳಿ ನಮಗೆ ಈ ಜನಗಳ ಸ್ವಾತಂತ್ರ್ಯ ನೀವು ಇದೀಗ ಹೇಳ್ಕೊಂಡ್ರೆ ಅವ್ರ ಸ್ವಾತಂತ್ರ್ಯ ನೀವಿಲ್ಲ, ನಿಮ್ಮ ಸ್ವಾತಂತ್ರ್ಯ ಜನಗಳಿದ್ದಾರೆ. ಯಾಕೆಂದ್ರೆ ತಾಳ್ಮೆಯಿಂದ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ನಮ್ಮವರು ಅಭಿಮಾನ ಇಟ್ಕೊಂಡು ಅದಕ್ಕೋಸ್ಕರ ಅದೆಲ್ಲೂ ಹಳ್ಳಿಗಳಲ್ಲಿ ಬಂದು 13-14 ವರ್ಷ ಇರೋದು ಕಡಿಮೆ ಮಾತಲ್ವೇ ಇಲ್ಲ. 18 ವರ್ಷ ಅಂತ ಇದ್ದೀರಾ, ಹೈಲಿ ಇಂಪಾಸಿಬಲ್ ಹಳ್ಳಿ ಅಂದ್ರೆ ಯಾರು ಬೇಡ ಅಂತಾರೆ. ಅದು ನಿಮ್ಮ ಒಂದು ವಿಶೇಷವಾದ ಗುಣ ಅಂತ ನಾನು ಇಂಟ್ರೆಸ್ಟ್ ಆದ. ಜನಗಳನ್ನ ನೀವು ಪ್ರೀತಿಸ್ತೀರಾ ಅಂದ್ರೆ ಜನ ಮುತ್ಕೊಂಡಿದ್ದಾರೆ. ನೀವು ಹಳ್ಳಿಗಳಲ್ಲಿ ನಾವು ಕಂಡುಮಟ್ಟಿಗೆ ಇದಕ್ಕಿಂತ ದೊಡ್ಡ ಹಳ್ಳಿ ಎಷ್ಟನೇ ಗ್ರಾಮ ಇದು? ಇದು ಭಾಳ ಚಿಕ್ಕದು ಸರ್, ಒಂದು 150 ಗ್ರಾಮ್ ಮನೆ. ಹೆಸರೇ ಚಿಕ್ಕದು, ತೋಟಿ 2 ಅಕ್ಷರ ಮತ್ತು ಜನಸಂಖ್ಯೆನೂ ಭಾಳ ಕಡಿಮೆ. ಅದೇ ಹೆಸರೇ ಚಿಕ್ಕದೊಂದಲ್ಲ, ಹೆಸರಿಗೆ ತಕ್ಕಾಗಿ ಜನ ಯಾರು ಒಂದು ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ. ಹಳ್ಳಿಗಳಿಗಂತೂ ನಿಮ್ಮ ಡಾಕ್ಟರ್ಸ್ ಯಾರೂ ಬರಲ್ಲ, ಗೌರ್ಮೆಂಟ್ ಡಾಕ್ಟರ್ಸ್ ಬಂದರೂ ಕೂಡ 8-9 ಗಂಟೆಗೆ ಬರ್ತಾರೆ, 12 ಗಂಟೆ ಒಂದು ಗಂಟೆದಾಗ ಇರ್ತಾರೆ, ಆಮೇಲೆ ನೋಡ್ತೀನಿ ಅಂತಾರೆ. ಆಫೀಸಲ್ಲಿ ಎತ್ತಕ್ಕಲ್ಲಿ ಇದಾರೆ ಅಂತ ಕೇಳಿದ್ರೆ ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತಾರೆ. ಯಾವಾಗ ಮೀಟಿಂಗ್ ಇರುತ್ತೆ ಅವ್ರಿಗೆಲ್ಲ? ನಿಮಗಿರಲ್ವ ಸರ್ ಮೀಟಿಂಗ್ ದಿನ? ಇರುತ್ತೆ ಸರ್. ಎಷ್ಟು ಸಮಸ್ಯೆ ಇರುತ್ತೆ? ನಮಗೆ ಮಂತ್ಲಿ ಮ್ಯಾಕ್ಸಿಮಮ್ 2 ಡೇಸ್ ಟೂರ್ ಇರುತ್ತೆ ಮಂತ್ಲಿ. ನಿಮ್ಮಲ್ಲಿ ನೆಸ್ಸಸ್ ಚೆನ್ನಾಗಿದೆ? ಒಂದು ಇಲ್ಲ ಸರ್, ಸ್ಟಾಫ್ ನರ್ಸ್ ಇಲ್ಲ, ಸ್ಯಾಂಕ್ಷನ್ ಪೋಸ್ಟೇ ಇಲ್ಲ, ಅದೇ ಕಾಂಪೌಂಡ್ರು ಅದೇ ಔಟ್ಸೋರ್ಸ್ ಬೇಸ್ ಮೇಲೆ ಇರೋರು ಇದ್ದಾರೆ, ಪರ್ಮನೆಂಟ್ ಕಾಂಪೌಂಡ್ರು ಇಲ್ಲ.